ಭಾರತೀಯ ಜನತಾ ಪಕ್ಷ ತನ್ನ ಅಧಿಕಾರಾವಧಿಯಲ್ಲಿ ಐಟಿ ಇಡಿಗಳಂತಹ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡಿವೆ. ಈಗ ಮತ್ತೊಂದು ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಯಡಿಯೂರಪ್ಪ ಅವರ ಆಪ್ತನ ಮೇಲೆ ಐಟಿ ದಾಳಿಯಾಗಿದೆ. ಆದರೆ ಐಟಿ ದಾಳಿ ಬಿಜೆಪಿಯ ಒಂದು ತಂತ್ರಗಾರಿಕೆಯ ಭಾಗವಾಗಿದೆ. ಈ ಮೂಲಕ ಕಾಂಗ್ರೆಸ್ ನಾಯಕರನ್ನ ಹೆದರಿಸಲು ಹೊರಟಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಟೀಕಿಸಿದ್ದಾರೆ. ಉಪಚುನಾವಣೆ ಕುರಿತು ಮಾತನಾಡಿದ ಅವರು, ನಮ್ಮ ಅಭ್ಯರ್ಥಿಗಳು ಸಾಕಷ್ಟು ವಿದ್ಯಾವಂತರಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಗೆದ್ದು ಜನರ ಸೇವೆಗೆ ಬರಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ನಾಮಿನೇಷನ್ ಸಲ್ಲಿಸಿದ್ದಾರೆ ನಮ್ಮ ಅಭ್ಯರ್ಥಿಗಳು, ಎಜುಕೇಟೆಡ್ ಇದ್ದಾರೆ, ಸಮಾಜ ಪರವಾದಂಥ ನಿಲುವನ್ನು ಹೊಂದಿದ್ದಾರೆ, ಸಾಮಾಜಿಕ ಕಾಳಜಿ ಕಳಕಳಿಯನ್ನು ಇಟ್ಕೊಂಡು ಅನುಭವಿಸ್ತಿದ್ದಾರೆ. ಯೂತ್ ಕಾಂಗ್ರೆಸ್ನಿಂದನೂ ಕೂಡ ಭಾಳಷ್ಟು ಜನಸೇವೆ ಮಾಡಿ ಇಲ್ಲಿವರೆಗೆ ಬಂದು ಮುಟ್ಟಿದ್ದಾರೆ. ಬಹಳಷ್ಟು ಕಡಿಮೆ ಅಂತರದಿಂದ ಸೋತಿದ್ದಾರೆ. ಸೊ ಅವರು ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತವೆ. ಯಡಿಯೂರಪ್ಪನವ್ರನ್ನ ಮುಗಿಸುವಂತ ತಂತ್ರ ಅಂತ ಕೆಲವು ರಾಜಕೀಯ ಪಕ್ಷಗಳು ಹೇಳ್ತಾ ಇದ್ದಾರೆ. ಅಭಿಪ್ರಾಯ ಟೀಕೆ ಮಾಡ್ತಾ ಇರ್ಲಿಲ್ಲ. ಏನು ಪ್ರಸ್ತುತ ಇಡೀ ದೇಶದಲ್ಲಿ ಏನು ನಡೀತಾ ಇತ್ತು ಅದರ ಬಗ್ಗೆ ಮಾತನಾಡ್ತಾ ಇದ್ವಿ. ಬರೀ ಕಾಂಗ್ರೆಸ್ದವರ ಬಗ್ಗೆ ಅವ್ರನ್ನ ಹೆದರಿಸೋಕೆ, ಬ್ಲ್ಯಾಕ್ ಮೇಲ್ ಮಾಡೋಕೆ ಅದೊಂದು ತಂತ್ರ, ಅದೊಂದು ಅವರ ಭಾಗ, ರಾಜಕಾರಣದ ಒಂದು ಭಾಗ ಅಂತ ನಾವು ಹೇಳ್ತಾ ಇದ್ವಿ. ಇಡಿನ, ಇನ್ಕಮ್ ಟ್ಯಾಕ್ಸ್ನ, CBIನ ದುರ್ಬಳಕೆ ಮಾಡ್ಕೊಳ್ತಾರಂತ ಹೇಳ್ತಾ ಇದ್ವಿ. ಇವತ್ತು ಕೂಡ ಒಂದು ತಂತ್ರಗಾರಿಕೆಯ ಭಾಗ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗ್ಲೂ ನನಗೆ ಭರವಸೆ ಇದೆ ಯಡಿಯೂರಪ್ಪ ಅವರ ಮೇಲೆ ಏನು ಇದು ಆಗಿದೆ ಇವತ್ತು, ಅವರ ಗ್ರೂಪು ಅಥವಾ ಏನು ಆಗಿದೆ, ಇದು ಒಂದು ಮುಂದುವರೆದಂಥ ಒಂದು ತಂತ್ರದ ಭಾಗ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.